Take the Lord.
ಜನಗಣನೆ ಸೀತೆಯಿಂದ ಪುಣ್ಯ ತೀರ್ಥಗಳಿರುವ ನಿಬಿಡವಾದ ಗಿಡಮರಗಳ ತಪ್ಪು ನೆರಳಿರುವ ರಾಮಗಿರಿಯ ಆಶ್ರಮ ಪದಗಳಲ್ಲಿ ವಾಸವಾಗಿದೆ. ಮಳೆಯ ಅಲಕಾವತಿಯಲ್ಲಿ ಒಬ್ಬಂಟಿ ಉಳಿದಿದ್ದಳು. ನಂದು ಬೆಂದು ಹೀಗೆ 8 ತಿಂಗಳು ಹೇಗೋ ಕಳೆದವು. ಆಗ ಕಡೆಗಿತ್ತು ಮಳೆಗಾಲ. ಅಲಂಕಾರಕ್ಕೆ ಕುರಿತು ತೆರಳು. ನೀರ ಸಾಗಿರುವ ಮಹಿಳೆಯರು ಪತಿಗಳಿದ್ದಾರೆಂದು
ತೊಗೊಂಡವರು ಅವರ ಪ್ರತಿಜ್ಞೆಯಲ್ಲಿ ಬರುವ ನಿನ್ನನ್ನು ಅನುಕೂಲ ಮಾಡುತ್ತ ಮಂದ ಮಂದವನ್ನು ಸುಳಿದು ನಿನ್ನ ನುಣುಗಿಸುತ್ತಿರುವ ಅಂದದಿಂದ ದೀಪದಲ್ಲಿ ಚಾಲಕವು ನಿನ್ನ ಎಡವಸ್ಥದಲ್ಲಿ ನನಗೆ
ಈ ಮನೆಗೆ ನಸುಗಿ ತೆರೆಯಲಿದ್ದರೆ ನೀನು ಮೊಳಗೆ ಸದ್ದು ಮಾಡದೆ ತುಸು ಸುತ್ತು ಕಾಯುತ್ತಿರು. ಆಕೆ ತನ್ನ ಕನಸಿನಲ್ಲಿ ನನ್ನನ್ನು ಒಪ್ಪಿ ನಡೆಯುತ್ತಿದ್ದರು. ನಿನ್ನ ಬಲು ಸದ್ದಿನಿಂದಾಗಿ ನನ್ನ ಕೊರಳನ್ನು ಸುತ್ತಿ ನೀನು ಅವಳ ಒಪ್ಪಿಗೆಯ ಒಳ್ಳೆಗೊಳಿಸಲಿಕ್ಕೆ ಚಾರಿಗೆ ಅವಳ ಎಚ್ಚೆತ್ತ ನಂತರ ನಿಂಚದೆಯ ಸುರಿಮ ಮೊಳಗುಗಳ ಮಾತಿನಿಂದ ನನ್ನ ಮಿತ್ರದೆಂಬುದನ್ನು Thank you.
Thank you.
ಬಹು ಕಷ್ಟಪಟ್ಟು ಮನಸ್ಸನ್ನ ಬಿಗಿ ಹಿಡಿದುಕೊಂಡಿದ್ದಾರೆ.
ಕೈಸಿ ಆತ್ಮಾನಾದು ಅಸಹಾಯಕನ ಹರಣ ದೂರದಿಂದ ಸುತ್ತೆ ಭಯದಿಂದ ಕೈ ತಡಲಿ ಚಾಪ ಜಾರಿದು Thank you.
ಯಾವ ಕರ್ಣ ವಿಲಾಸಿಗಳಿಗೆ ಉಪಮಾನವೆಂದು ನಂದಿಸಿತ್ತು. ಅದು ಬೇಕಾದ ನೀರೆ ಪಡೆದರು ಸಾಯಲಿವೆ. ನಿಜವಾಗಿ ಸ್ತ್ರೀಯರು ಕಠಿಣ ಮನಸ್ಸರು. ಅರ್ಥ ಉಂಟೆ. ಆದ್ದರಿಂದ
ಕಾಯಲು. ಅಸಮರ್ಥೆಯ ಮನೋಗತವನ್ನು ಬರೆಯಿತು. ಅವಳ ಸತಿಯು ಸಿಡಿದಳು.
Thank you.
Thank you.
ಸುಖವಾಗಿ
ಆಗಿರುತ್ತಾನೆ. ಇದೀಯ ಭೂಮಸವಾಗಿ ಆಗಿರುತ್ತೆ.
ತಿಳಿಯದರಿವು ಹೃದಯದಲ್ಲಿ ಹಾಕಿರುವ ಶಲ್ಯವೆಂದು ತಿಳಿಯುವವರು ಅಜ್ಞಾನಿಗಳು. ಪಲ್ಲವರು ಅದು ಮಂಗಳ ದ್ವಾರಕ್ಕೆಂದು ಸುತ್ತಿರುವ ಮುಳ್ಳು ಎಂದು ಭಾವಿಸುತ್ತಾರೆ. ತನ್ನದೇ ದೇಹ ಆತ್ಮಗಳು ಪರಸ್ಪರ ಅಗಲುವುದು ಜಗತ್ತಿನ ನಿಯಮವಾಗಿರುವಾಗ ಇಂತಹ ಬಾಹ್ಯ ವಿಷಯಗಳ ಅರಿಕೆಗಾಗಿ ಬರುವುದು ತಿಳಿವುಳ್ಳ ಜನರಿಗೆ ಶೋಭಿಸಲು. ಮಗನಿನ್ನು ಎಳೆಯಬಾರದನಾದ್ದರಿಂದ ಅಳವನ್ನು ನುಡಿಕೊಂಡು ರಾಜ್ಯಭಾರವನ್ನು ವಹಿಸಿದ್ದೇನೆ. ಅರಣಿಯ ಒಳಗಿನ ಅರಮನೆಯನ್ನೇ ಉರುಳಿಸುವಂತೆ ಅಡವಿಯ ನೆನಪೆಂಬ ಶೋಕಶಂತು ಅಳದ ಉಳ್ಳಾಗಿದ್ದು ಒತ್ತುಗಳ ಮೀರಿ ನಾನಾಟಿಯನ್ನು ಅನುಸರಿಸುವ ಹಾದಿಯನ್ನು ಅಗಮ ಮಾಡಿಕೊಳ್ಳುತ್ತದೆ ಎಂದು ಭಾವಿಸುತ್ತೇನೆ. ಈ ರಸದ ದಶರಥನಿಗೆ ವಿದ್ಯುಕ್ತ ರೀತಿಯಿಂದ ಪಟ್ಟ ಕಟ್ಟಿ ವೈರಾಗ್ಯ ಮಾರ್ಗದಿಂದ ಪ್ರಮುಖ ಪರಿಸುತ್ತ ರಜನು ಆಗಮೋಪದೇಶವನ್ನು ಕೈಗೊಂಡನು. ಅಂತೆಯೇ ಎಡೆಗರಿಕೆ ಮೇವುದರಿಂದ ಚಿಗರೆಗಳು
ಎಲ್ಲಿ ಸುರಿಸಿದೆಯೋ ಅಗಲಿಕೆಯ ಕಂಬನಿಯ, ಎಲ್ಲಿ ಸುರುವಿದನೋ ಮುಗಿಲು ಹೊಸ ಮಳೆಯ, ಆ ಮಾತೆಯವದ್ಗಿರಿಯ ಎತ್ತರದ ಶಿಖರವಿದು, ನೋಡಿದ್ದ ನಮ್ಮ ಮೆದುಳೊಳಗೆ ದೇವತೆಗುದು. ಆ ಗಿರಿಯ ಗವಿಮನೆಯ ಮಂಕು ಅನುರಣನಗೊಳ್ಳುತ್ತಿದ್ದ ಮೋಡಗಳ ಮೊಳಗುಗಳ ಕೇಳಿದಾಗ ನೀ ನಪ್ಪುಗೆಯ ನಮ್ಮಗಳ ಎಂದು ಸಹಿಸಿದನು. ಅಶೋಕವರ್ಣದ ಶೋಕವು ಹಾಗೆಯೇ ಇತ್ತಲ್ಲದೆ ಇಲ್ಲಿ ಗೋಧೆ ಇಲ್ಲಿ ಗೋಧೆಯ ಬಳಿಯ ಬೇಂಟೆಯಿಂದ ತಂದು ಸುಳಿಯುವ ಅರೆದಾರಿಗಳು ಸೇತೆಯನ್ನು ಕೆಳೆದು ನಿನ್ನ ತೊಡೆಯು ನಾನು ತಲೆ ಇಟ್ಟು ಮಲಗಿರು ಕೆಟ್ಟ ಒಳಮನೆಯೊಳಗೆ ಅದರಿಂದು ನೆನೆಯುವುದು ಇದುವೇ ಶರಬಂಧನಾಶ್ರಮವು ಮೆಲ್ಲನೆ ಹರಿಯುವ ಮಂದಾಕಿನಿ ನದಿಯು ಚಿತ್ರಕೂಟದ ಬಳಿಯ ಇಣೆಯ ತಾವುಡಿಯು ಮುಡಿಯ ಮಣಿಯನ್ನು ತೊರೆದು ಜಡೆಗಳನ್ನು ಹೆಣೆದು ಕೈ ಕೇಳಿ ನೀನಿಷ್ಟ ಸಫಲ ಮಾಡಿದೆಂದು ಸುಮಂತ್ರನು ಅಂದು ಅತ್ತು ಇಲ್ಲಿಯೇ ನೋಡು ಆ ಬೇಡರೊಡೆಯನ ಗುಹನ ಬೀಳು ತಾಯಿ ಕೌಸಲ್ಯಂತೆ ತಲೆ ಮರಳಿದ ಸರಯು ನದಿ ಓದು ಬಿಟ್ಟು ದೂರ ದೇಶದಲ್ಲಿ ನೆನೆಸಿ ಹಿಂದಿರುಗಿದ ನಮ್ಮನ್ನು ಹೊತ್ತಿಕೊಳ್ಳುವಂತೆ ತಮ್ಮಪ್ಪು ತೆರೆಗೈಗಳನ್ನು ಆರಿಸುತ್ತಿದೆ ನೋಡು ನನ್ನ ಮೇಲಿನ ಭಕ್ತಿಯಿಂದ ತಂದೆ ಇತ್ತ ಅಂಕಗತ ರಾಜ್ಯಲಕ್ಷ್ಮಿಯನ್ನು ಅನುಭವಿಸದೆ ಕಡು ನೋಂಬಿಯಲ್ಲಿರುವ ಭರತನನ್ನು ಮೊದಲು ಸಮಾಧಾನ ಪಡಿಸಬೇಕು Thank you.
ಹೋಗಿ ಬನ್ನಿ.
ಈ ಮಾಡಿ ಎಳ್ಕೊಂಡು ತಡೆ. ಒಂದು
ಕೂಗಿ ಕೇಳುವರಲ್ಲವೇ ಎಲೆ ಕೂಗಿದೆ
ತಾನೇ ಮೈಕೊಂಡಿದ್ದಾನೆ.
Good job!
ಇಷ್ಟೇ ವಿರಹವಾಗಿರುತ್ತಿದ್ದರು. ಈ ಹಾಡನ್ನು ಕೇಳಿದಾಗಿಂದ ನನ್ನ ಮನಸ್ಸು ಪ್ರಬಲಗೊಂಡಿದೆಯಲ್ಲ. ರಮ್ಯವಾಗಿ ದೇಶ ಮಧುರಾಂಶ ನಿಶಮ್ಯ ಶಬ್ದ ಪರಿವರ್ತಕೋಭವತಿ ಸುಖಿತವಾಗಿ ಜನರು ಸಂಚೇತ ಮರಳಿ ನೂನಂ ಅಭೋಧ ಪೂರ್ವಂ ಭಾವಿರಾಣಿ ಜನರಾಂತರ ಸೌಧಾನಿ ಚೆಲ್ಲುವ ನನ್ನನ್ನು ನೋಡಿದಾಗ ಹಿಂದಿನಿಯನ್ನು ಕೇಳಿದಾಗ ಸುಖವಿದ್ದು ತಳಮಳಕೊಳಗಾದರೆ ನಮ್ಮ ಮನಸ್ಸು ಪ್ರಾಯಶಃ ಅದು ತನ್ನ ತಾ ಮರೆತು ತನ್ನಂತರಂಗದಲ್ಲಿ ನೆಲೆದಿದ್ದಿರುವ ಜನ್ಮ ಜನ್ಮಾಂತರಗಳ ಸುಖ ಸಂಬಂಧಗಳನ್ನ ನೆನೆ ನೆನೆಯುತ್ತಿರುತ್ತದೆ. ಅವರನ್ನು ಗೌರವ ಪೂರ್ವಕವಾಗಿ ಕರೆತರುವಂತೆ ಪೂಜ್ಯರಾದ ಸೋಮರಾಜರಿಗೆ ತಿಳಿಸಿ ಹಿಮಾಲಯದಿಂದ ತಮ್ಮೆಲ್ಲರಿಗೂ ವಂದಿಸಿಕೊಡುತ್ತಿದ್ದೆ. ನಿನ್ನ ಇಷ್ಟ ಕೈಗೂಡಲು ತಪಸ್ಸು ನಿರ್ವಿಘ್ನವಾಗಿದೆಯೇ? ಪೂಜ್ಯರಾದ ಕಣ್ಣು ಏನೆಂದು ಆಕ್ರಮಿಸಿದ್ದಾರೆ? ನೀನು ಗಾಂಧರ್ವರಿಗೆ ನಮ್ಮ ಮಗಳನ್ನ ವರಿಸಿದ್ದಿ, ಅದನ್ನ ನಾವು ಒಪ್ಪಿದ್ದೇವೆ. ಈಗ ಗರ್ಭಿಣಿಯಾಗಿರುವವಳನ್ನ ಸಹಧರ್ಮಚಾರಿಯಾಗಿ ಸ್ವೀಕರಿಸಬೇಕು. ಇದೇನು ಹೇಳುತ್ತಿದ್ದೇನೆ? ನಾನು ಇವಳನ್ನು ಮದುವೆಯಾಗಿದ್ದೇನೆ. ಇದೇನು ಕೃತಕರ್ಮ ದ್ವೇಷವೋ ಧರ್ಮ ವಿಮುಖತೆಯೋ ಅಥವಾ ಅವಹೇಳನವೋ? ನಾನು ಇವಳನ್ನು ಮದುವೆ ಆಗಿರುವುದು ನನಗೆ ನೆನಪಿಗೆ ಬರುತ್ತಿಲ್ಲ. ಆಗಿರುವಾಗ ಗರ್ಭಿಣಿಯಾದ ಈಕೆಯನ್ನು ಹೇಗೆ ನಾನು ಸ್ವೀಕರಿಸಿದ? ಶಕುಂತಲೆ, ಈತನಿಗೆ ನಂಬಿಕೆ ಆಗುವಂತಹ ಉತ್ತರ ಕೊಡು. ನೀನು ಮರೆತಿರುವುದೇ ನಿಜವಾದರೆ ನೀನು ತಪ್ಪಿ ಮೂವರಿಂದ ನೆನಪಿಸುತ್ತೇನೆ. ನೀನು ಶಕ್ತಾವತಾರದಲ್ಲಿ ಶಚಿ ತೀರ್ಥಕ್ಕೆ ವಂದಿಸುತ್ತಿರುವಾಗ ಉಂಗುರ ಜಾರಿ ನೀರಿಗಿದ್ದಿರುವುದು. ಹೆಣ್ಣುಗಳಿಗೆ ಚಿತ್ರವಾದ ಉಪಾಯಗಳು ಕಲಿಸದೇ ಬರುತ್ತದೆ. ಈ ದುಷ್ಟತನ ಚರಿತ್ರೆ ಪ್ರಚಾರವಾದದ್ದು ಬಲೆಯ ಎಚ್ಚರಿಸಿಕೊಂಡಿದ್ದಾರೆ. ಅಯ್ಯೋ
ಮಾಡಿದ್ದೀಯೋಗಳಿಗೆ ಇಲ್ಲ ನಾನು ಮಾಡಲಿಲ್ಲ ಆದ್ರೆ ನೀನೇ ಇದು ಬರೀ ಸಮಾಜಕ್ಕಾಗಿ ಹೇಳಿದ್ದು ಎಂದ್ರೆ ನಾನು ನಂಬಿ ಬಿಟ್ಟೆ ಮಿತ್ರ ಮಾಡಿರುತ್ತೆ ನಾನು ನನಗಿರುವ ಶಕುಂತಲೆಯ ಭಾವಚಿತ್ರವನ್ನು ಅಲ್ಲಿಗೆ ತರುವಂತೆ ಅವರಿಗೆ ಆಗಲೇ ಹೇಳಿದ್ದೇನೆ ಮಳಿ ಮನೆಯಲ್ಲಿ ಅವರಿಗೆ ಕಾಣದಂತಿದ್ದು ನನ್ನ ಸಖಿಯ ಚಿತ್ರವನ್ನು ನೋಡುತ್ತೇನೆ ಇದಕ್ಕೊಂದು ನಾನು ಕ್ರಿಯೆ ದುಃಖಕ್ಕೆ ಒಳಗಾಗಲು ಅವಳ ಅವಸ್ಥೆಯನ್ನು ನೆನೆದು ತೀರಾ ಅಸಹಾಯಕರಾಗಿದೆ ಅವಳು ಎಲ್ಲಿರುವಳು ಎಂತಿರುವಳು ನಿನ್ನ ಸಖಿಗೆ ಮೇಲಕ್ಕೆ ತಾಯಿ ಅಂತ ಕೇಳಿದ್ದೆ ಅವಳೇ ಕಾಣಬಲ್ಲವಳೆಂದು ನಾನು ಹೇಳಿ ಆಗಿರ್ಲಿಲ್ಲ ಅದಾದರೆ ಸಕಾಲದಲ್ಲಿ ಸಮಾನವ ಸಿದ್ಧಿಸುತ್ತದೆ ಮಿತ್ರ ಕನಸು ಮಾರಿಯು ಬುದ್ಧಿ ಪ್ರಮೇಯ ಅದಿನ್ನು ಕರಿಬೀರ ಹೋಗಿದ್ದ ಕತೆ ಆಕಾಶ ಈ ಮೂಲ ಸಿಕ್ಕಿದ ರೀತಿಯ ಸಮಾಗಮದ ಸೂಚನೆ ಹೇಗೆ ತಿಳಿಯಬಾರದು ಮಿತ್ರ ಅವಳ ಕಣದಲ್ಲಿ ಮುಂದುವರೆಯುವ ನಡೆಸಿ ಅದರಲ್ಲಿರುವ ನನ್ನ ಹೆಸರಿನ ಅಕ್ಷರಗಳನ್ನು ದಿನಕ್ಕೊಂದರಂತೆ ಎಣಿಸುತ್ತಿರೋ ಅರ್ಥದಲ್ಲಿ ನಿಮ್ಮ ಅಂತಃಪುರಕ್ಕೆ ಕಲಿಸಿಕೊಳ್ಳುತ್ತೇನೆ ಎಂದಿದೆ ಆದರೆ ನೀನು ನಾವು ನಾನು ಆಯ ಮಾತನ್ನು ನೆನೆಸಿಕೊಳ್ಳಬೇಕ ಈಗ ಈ ಉಂಗುರವನ್ನು ನಿಲ್ಲಿಸಬೇಕು ಸಾರ್ಥಕವಾಯಿತು ಶ್ರೇಯಸ್ಸಿಗೆ ಅವಮಾನ ಮಾಡಿದ ನನಗೆ
ಅದನ್ನು ಕಂಡಂತಾಯಿತು. ಮಹಾರಾಜರ ಅವಸ್ಥೆಯನ್ನು ಶಕುಂತಲೆಗೆ ತಿಳಿಸಿ ಆಕೆಯನ್ನು ಸಂದೇಶಬೇಕು. ಹೀಗೆ
ಕಣ್ಣು ಸಾರ್ಥಕವಾಯಿತ. ಆಕೆಯೂ ನಿನ್ನಲ್ಲಿ ಅನುರಕ್ತೆ ಎನ್ನುವುದು ಅವಳ ವಿನಯದಿಂದಲೇ ತಿಳಿಯುತ್ತೆ. ಎಲ್ಲ ಅಸ್ತ್ರಗಳು ಆಕೆಯ ವಿನಯದಲ್ಲಿ ತುಂಬಿ ಬಂದಿವೆ ಎಂದು ಭಾವಿಸುತ್ತೇನೆ. ಮಹಾರಾಜ ದೇವೇಶ್ವರನಾದ ಅಶೋಕನು ನಿನ್ನೆ ಯಾರನ್ನೇ ಧ್ವನಿ
ಗೊತ್ತಿರುವುದಿಲ್ಲ. ಇದಕ್ಕಿಂತಲೂ ಪ್ರಿಯವಾದರು ಇನ್ನೇನು ಸಾಧ್ಯತೆಯನ್ನು ಆದರೂ ಇದಿಷ್ಟು ಬೇಡುತ್ತೇನೆ. ಕ್ಷಣ ಕಾಲವು ನಿನಗೆ ವಿರಾಮ ಬರಲಿ.